ಗೆಟ್ ICMR ನೋಡ್. ಬನ್ನಿ ಸ್ನೇಹಿತರೆ, ಮೊದಲನೇ ಆರ್ಟಿಕಲ್ನ ನೋಡೋಣ. ಎಸ್ಟಿಂಗ್ವಿಶಿಂಗ್ ದ ಟೊಬ್ಯಾಕೋ ಇಂಡಸ್ಟ್ರೀಸ್ ಮೇನ್ ನರೇಟಿವ್. Tax is not the core driver for the illicit trade in a cigarette, as the industry would like people to believe. Jana tilkondiro hage tax indane ee akramavada cigarette marata aagtilla anta heli ee article helta ide. Hagadre tobacco industry bage na tilkolona bani. Tobacco is a product that kill more than 30 lakh Indian every year. Tobacco inda sumaru 13 lakshakkinta hechu bharatiyaru prati varsha sayata idare snehitare. Nantara naavu nododadre annual economic burden alli naavu nododadre sumaru 177340 koti ashtu economic burden aagtide. Namma GDP alli compare madidre 1% ashtu GDP nalli idu tobacco ಇನ್ಕ್ಲೂಡ್ ಆಗಿದೆ ಸ್ನೇಹಿತರೆ. ಎಬೌಟ್ 27 ಕ್ರೋರ್ ಪೀಪಲ್ ಎಬೋ ದ ಏಜ್ ಆಫ್ 15 ಇಯರ್ ನವರು ಟೊಬ್ಯಾಕೋನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು 13-15 ವಯಸ್ಸಿನ ಮಕ್ಕಳನ್ನ ತಗೊಂಡ್ರೆ, ಅವರು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಂತ ನಾವು ಹೇಳ್ತೀವಲ್ವಾ, ಅವರು 8.5% ಜನ ಈ ಟೊಬ್ಯಾಕೋನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್, ಟ್ಯಾಕ್ಸ್ ಅಂದರೆ ಈ ಸಿಗರೇಟ್ ಅಥವಾ ಈ ಟೊಬ್ಯಾಕೋ ಮೇಲೆ ಟ್ಯಾಕ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಕಾಸ್ಟ್ ಎಫೆಕ್ಟಿವ್ ಮೆಷರ್ ಟು ರೆಡ್ಯೂಸ್ ಡಿಮ್ಯಾಂಡ್ ಫಾರ್ ಟೊಬ್ಯಾಕೋ ಪ್ರಾಡಕ್ಟ್. ಈ ಆರ್ಟಿಕಲ್ ಹೇಳ್ತಿರೋ ಹಾಗೆ ಕಾಸ್ಟ್ ಎಫೆಕ್ಟಿವ್ ಮೆಷರ್ ಟು ರೆಡ್ಯೂಸ್ ಡಿಮ್ಯಾಂಡ್, ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಟೊಬ್ಯಾಕೋ ಪ್ರಾಡಕ್ಟ್ ಮೇಲೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಟ್ಯಾಕ್ಸಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟೊಬ್ಯಾಕೋ ಪ್ರಾಡಕ್ಟ್ ಬಿಕಮ್ ಮೋರ್ ಎಕ್ಸ್ಪೆನ್ಸಿವ್, ಪೀಪಲ್ ಐದರ್ ಕ್ವಿಟ್ ಯೂಸಿಂಗ್ ದೆಮ್ ಆರ್ ಯೂಸ್ ದೆಮ್ ಲೆಸ್. ಆಗ ಟೊಬ್ಯಾಕೋ ಜಾಸ್ತಿ ಟೊಬ್ಯಾಕೋ ರೇಟು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ, ಪೀಪಲ್ ಅದನ್ನು ಕಡಿಮೆ ಯೂಸ್ ಮಾಡ್ತಾರೆ ಅಥವಾ ಯೂಸ್ ಮಾಡೋದನ್ನು ಬಿಟ್ಬಿಡ್ತಾರೆ. ಇನ್ಸೆಂಟಿವ್ ಮೇ ನಾಟ್ ಬಿ ಇನಿಷಿಯೇಟೆಡ್ ದ ಹ್ಯಾಬಿಟ್, ಇದರಿಂದ ಹ್ಯಾಬಿಟಲ್ಲಿ ಏನೂ ಚೇಂಜ್ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಸಮ್ ಅಪ್ ಮಾಡೋ ಆಗಿದ್ರೆ ಟ್ಯಾಕ್ಸಿಂದ ಹ್ಯಾಬಿಟ್ ಏನು ಚೇಂಜ್ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಇನ್ಕ್ರೀಸಿಂಗ್ ಇಲಿಸಿಟ್ ಟ್ರೇಡ್ ಇನ್ ಟೊಬ್ಯಾಕೋ ಇಂಡಸ್ಟ್ರಿ ಹ್ಯಾಸ್ ಹಿಸ್ಟಾರಿಕಲಿ ಯೂಸ್ಡ್ ಇನ್ ಎ ಪ್ರಿಯಂಪ್ಟ್ ಪೊಟೆನ್ಷಿಯಲ್ ಟ್ಯಾಕ್ಸ್. ಇನ್ಕ್ರೀಸ್ ಆನ್ ಟ್ಯಾಕ್ಸ್ ಪ್ರಾಡಕ್ಟ್ ಈಸ್ ಮೋಸ್ಟ್ ಕಂಟ್ರಿ ಅರೌಂಡ್ ದ ವರ್ಲ್ಡ್. ಹೌದು, ನಾವು ಬೇರೆ ದೇಶಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಇದರಿಂದ ಇಲಿಸಿಟ್ ಟ್ರೇಡ್ ಏನಾಗ್ತದೆ ಜಾಸ್ತಿ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಟೊಬ್ಯಾಕೋ ಇಂಡಸ್ಟ್ರಿ ಲೀಡ್ ಬೈ ITC ಅನ್ನೋ ITC ಲಿಮಿಟೆಡ್. ಈ ನಾವು ಗ್ರಾಫ್ನ ನೋಡ್ತಾ ಇದ್ದೀವಲ್ಲ, ಪೈ ಚಾರ್ಟು, ಈ ಪೈ ಚಾರ್ಟ್ನಲ್ಲಿ ITC ಇಂಡಸ್ಟ್ರಿದೆ ಜಾಸ್ತಿ ಪರ್ಸೆಂಟೇಜ್ ಇದೆ ಸ್ನೇಹಿತರೆ. ಈ ಟೊಬ್ಯಾಕೋನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಮೇಂಟೈನ್ ದಟ್ ಇಲ್ಲಿಗಲ್ ಸಿಗರೇಟ್ ಟ್ರೇಡ್ ಅಕೌಂಟ್ ಫಾರ್ ಮಚ್ 25%. 25% ಅಷ್ಟು ಸಿಗರೇಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಮತ್ತು ಇದು ಇಲ್ಲಿಗಲ್ ಟ್ರೇಡ್ಗೆ ಇದು ಒತ್ತು ಕೊಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಇಲಿಸಿಟ್ ಸಿಗರೇಟ್ ವಾಲ್ಯೂಮ್ ಇನ್ ಇಂಡಿಯಾ ಹ್ಯಾಸ್ ಗ್ರೋನ್ ಬೈ 44%. ಅಂದರೆ ಇಲಿಸಿಟ್ ಸಿಗರೇಟ್ ವಾಲ್ಯೂಮು ಜಾಸ್ತಿ ಆಗ್ತಿದೆ, 44% ಅಷ್ಟು ಜಾಸ್ತಿ ಆಗ್ತಿದೆ. 2011 ಮತ್ತು 19 ಕಂಪೇರ್ ಮಾಡಿದ್ರೆ ಈ ಅಕ್ರಮ ಮಾರಾಟ ತೊಬಾಕು ಅಕ್ರಮ ಮಾರಾಟ ಏನಾಗ್ತಿದೆ 44% ಅದರಷ್ಟು ಜಾಸ್ತಿ ಆಗ್ತಿದೆ. ಅದೇನು ಮಾಡ್ತಿದೆ ಅಂತ ಅಂದರೆ, ಆ್ಯಡಿಂಗ್ ದಟ್ ಹೈ ಆ್ಯಂಡ್ ಇನ್ಕ್ರೀಸಿಂಗ್ ಟ್ಯಾಕ್ಸ್ ರೇಟ್ ಏನು ಮಾಡ್ತಿದೆ, ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾ ಇದೆ, ಟ್ಯಾಕ್ಸ್ ರೇಟ್ನ ಜಾಸ್ತಿ ಮಾಡ್ತಿದೆ. ಯಾವುದು? ಈ ಅಕ್ರಮ ಮಾರಾಟ ಅಕ್ರಮ ಸಿಗರೇಟ್ ಮಾರಾಟ ಏನು ಮಾಡ್ತಾ ಇದೆ ಅಂತ 44% ಅಷ್ಟು ಜಾಸ್ತಿ ಮಾಡಿದೆ. 2019-11 ನಾವು ಕಂಪೇರ್ ಮಾಡಿದ್ರೆ 44% ಅಷ್ಟು ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಸ್ನೇಹಿತರೆ, ಯಾವಾಗ ಅಂತ ಅಂದರೆ 2018 ಒಂದ್ಸತಿ ಮತ್ತು 2020 ಒಂದ್ಸತಿ ಸರ್ವೆ ಮಾಡಿದ್ದಾರೆ. ಅದೇನು ಹೇಳ್ತಾ ಇದೆ ನೋಡೋಣ ಬನ್ನಿ. ವಿಚ್ ಯೂಸರ್ ಸರ್ವೆ ಎಂಟಿ ಸಿಗರೇಟ್ ಪ್ಯಾಕ್ ಕಲೆಕ್ಟೆಡ್, ಎಂಟಿ ಸಿಗರೇಟ್ ಪ್ಯಾಕ್ನ ಕಲೆಕ್ಟ್ ಮಾಡಿಕೊಂಡು ಈ ಸರ್ವೆನ ಮಾಡಿದ್ದಾರೆ. ಅದರ ಪ್ರಕಾರ ಏನು ಹೇಳ್ತಿದೆ ಅಂದರೆ ಅಂತಂದರೆ, ಇಂಡಿಯಾ ಎಸ್ಟಿಮೇಟೆಡ್ ದಟ್ ಇಲಿಸಿಟ್ ಸಿಗರೇಟ್ ಕಾನ್ಸ್ಟಿಟ್ಯೂಟ್ 2.7% ಆಫ್ ದ ಮಾರ್ಕೆಟ್. ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ 2.7% ಅಕ್ರಮ ಸಿಗರೇಟ್ ಮಾರಾಟನೇ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಸ್ಟಡಿನಲ್ಲಿ? ಮೊದಲನೇ ಸ್ಟಡಿನಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಸ್ಟಡಿ ಏನು ಹೇಳ್ತಾ ಇದೆ ಅಂತಂದರೆ, ಅದು ಟ್ಯಾಕ್ಸ್ ಗ್ಯಾಪ್ ಅನಾಲಿಸಿಸ್ನ ಮಾಡ್ತಾ ಇದೆ. ಎಸ್ಟಿಮೇಟ್ ದಟ್ ಪರ್ಸೆಂಟೇಜ್ ಆಫ್ ಇಲಿಸಿಟ್ ಸಿಗರೇಟ್ ವಾಸ್ 5.1% ಇನ್ 2009-10 ಆ್ಯಂಡ್ 6.6% ಇನ್ 2016-17. ಸೊ ಏನಾಗ್ತದೆ? ಜಾಸ್ತಿ ಆಗ್ತದೆ ಅಂತ ಇಲ್ಲಿ ಈ ಸ್ಟಡಿನಲ್ಲಿ ಹೇಳ್ತಾ ಇದ್ದಾರೆ. ಬೋತ್ ದಿಸ್ ಸ್ಟಡಿ ಎಸ್ಟಿಮೇಟ್ ದ ಇಲಿಸಿಟ್ ಮಾರ್ಕೆಟ್ ವರ್ ನೌವೇರ್ ನಿಯರ್ 25% ಫಿಗರ್ ದಟ್ ದ ಟೊಬ್ಯಾಕೋ ಇಂಡಸ್ಟ್ರಿ ಇನ್ ಇಂಡಿಯಾ ಹ್ಯಾಸ್ ಬೀನ್ ಯೂಸಿಂಗ್.
ಸೊ ಎರಡು ಸ್ಟಡೀಸ್ಗಳನ್ನ ನಾವು ಅನಲೈಸ್ ಮಾಡೋದಾದರೆ 25% ಜಾಸ್ತಿ ಆಗಿದೆ ನಮ್ಮ ಟೊಬ್ಯಾಕೋ ಇಂಡಸ್ಟ್ರಿ ಮಾರ್ಕೆಟ್ನಲ್ಲಿ. ಯಾವುದು ಇದು? ಇಲ್ಲಿಗಲ್ ಟ್ರೇಡು ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎರಡು ಸ್ಟಡಿ ಇದನ್ನೇ ಹೇಳ್ತಾ ಇದೆ. ಎಕನಾಮಿಕ್ ಬರ್ಡನ್ನ ನಾವು ನೋಡೋದಾದರೆ, ಎಕನಾಮಿಕ್ ಬರ್ಡನ್ನ ತಿಳ್ಕೊಂಡ್ವಿ ಅಲ್ವಾ? ಎಕನಾಮಿಕ್ ಬರ್ಡನ್ನ ನೋಡೋದಾದರೆ, ಎಕನಾಮಿಕ್ ಬರ್ಡನ್ ಫ್ರಮ್ ಟೊಬ್ಯಾಕೋ ಯೂಸ್ ಇನ್ ಇಂಡಿಯಾ ಹ್ಯಾಸ್ ಇನ್ಕ್ರೀಸ್ಡ್ ಬೈ 22%. ಯಾವ್ದು ಇಯರ್ನ ಕನ್ಸಿಡರ್ ಮಾಡಿದರೆ 2011-17 ಎಕನಾಮಿಕ್ ಬರ್ಡನ್ 22% ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದರ್ ಹ್ಯಾಸ್ ಬಿನ್ ಎ 3% ರಿಯಲ್ ಡಿಕ್ಲೈನ್ ಇನ್ ದ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ರೆವಿನ್ಯೂ ಫ್ರಮ್ ಟೊಬ್ಯಾಕೋ ಪ್ರಾಡಕ್ಟ್ ಇನ್ ಎ ಪಾಸ್ಟ್ ಟು ಫಿನಾನ್ಷಿಯಲ್ ಇಯರ್. ಕಳೆದ ಎರಡು ಆರ್ಥಿಕ ವರ್ಷಗಳನ್ನ ನೋಡೋದಾದರೆ ಜಿ ಎಸ್ ಟಿ ರೆವಿನ್ಯೂನಲ್ಲಿ 3% ಅಷ್ಟು ಕಡಿಮೆ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದರಿಂದ? ಇಲ್ಲಿಗಲ್ ಟೊಬ್ಯಾಕೋ ಮಾರಾಟದಿಂದ. WHO ಪ್ರೋಟೋಕಾಲ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರೋಟೋಕಾಲ್ ನಾವು ನೋಡೋದಾದರೆ ಅದರಲ್ಲಿ ಏನು ಹೇಳಿದೆ ಅಂದರೆ, ಎಲಿಮಿನೇಟಿಂಗ್ ಆಲ್ ಫಾರ್ಮ್ಸ್ ಆಫ್ ಇಲಿಸಿಟ್ ಟ್ರೇಡ್ ಇನ್ ಟೊಬ್ಯಾಕೋ. ಎಲ್ಲ ರೀತಿಯ ಅಕ್ರಮ ಸಿಗರೇಟ್ ಮಾರಾಟನ ಎಲಿಮಿನೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಇಂಡಿಯಾನ ಕನ್ಸಿಡರ್ ಮಾಡಿದ್ರೆ, ಸುಮಾರು 36 ಕಂಟ್ರಿನ ನೋಡಿದ್ರೆ ಇಂಡಿಯಾ ತುಂಬ ಕಡಿಮೆ ಇದೆ, ಲೋಯರ್ ಆ್ಯಂಡ್ ವೆಲ್ ಬಿಲೋ ದ ವರ್ಲ್ಡ್ ಆವರೇಜ್. ಎಷ್ಟು? 11.2% ಅಷ್ಟು ನಮ್ಮ ಭಾರತ ಈ ಅಕ್ರಮ ಸಿಗರೇಟ್ ಮಾರಾಟದಲ್ಲಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವರ್ಲ್ಡ್ ಟ್ರೇಡ್ ಪ್ರೋಟೋಕಾಲ್ ಎಸ್ಟಿಮೇಟ್ ಮಾಡಿದ್ದಿಲ್ಲ ಅದ್ರ ಪ್ರಕಾರ. ನಂತರ ನಾವು ನೋಡೋದಾದರೆ, ಇಂಡಿಯಾ ಹ್ಯಾಸ್ ಆಲ್ರೆಡಿ ರ್ಯಾಟಿಫೈಡ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರೋಟೋಕಾಲ್ ಅಂಡ್ ಇಟ್ ಶುಡ್ ಬಿ ನಾವ್ ಶೋ ಲೀಡರ್ಶಿಪ್ ಇನ್ ಇಂಪ್ಲಿಮೆಂಟಿಂಗ್ ದಿಸ್ ಮೆಷರ್ ಟು ಎಫೆಕ್ಟಿವ್ಲಿ ಅಡ್ರೆಸ್ ಈವನ್ ದ ರಿಲೇಟಿವ್ಲಿ ಲೋಯರ್ ಲೆವೆಲ್ ಆಫ್ ಇಲಿಸಿಟ್ ಟ್ರೇಡ್. ಹೌದು, ಇಂಡಿಯಾ ರ್ಯಾಟಿಫೈ ಮಾಡಿದೆ WHO ಈ ಪ್ರೋಟೋಕಾಲ್ ಇದೆಯಲ್ಲ, ಈ ಪ್ರೋಟೋಕಾಲ್ಗೆ ಇಂಡಿಯಾ ಸೈನ್ ಮಾಡಿದೆ. ಸೈನ್ ಮಾಡೋದ್ರ ಮೂಲಕ ಏನು ಮಾಡಿದೆ, ಮೆಷರ್ಸ್ಗಳನ್ನ ತೊಗೊಂಡಿದೆ. ಮೆಷರ್ಸ್ ತೊಗೊಂಡು ಏನು ಮಾಡಿದೆ, ರಿಲೇಟಿವ್ಲಿ ಲೋಯರ್ ಲೆವೆಲ್ ಆಫ್ ಇಲಿಸಿಟ್ ಟ್ರೇಡ್, ಈ ಅಕ್ರಮ ಸಿಗರೇಟ್ ಮಾರಾಟದಲ್ಲಿ ಕಡಿಮೆ ಪ್ರಮಾಣ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ ಸ್ನೇಹಿತರೆ. ಯೂಸ್ ಡ್ರೋನ್ ಮೋರ್ ಎಫೆಕ್ಟಿವ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ. ಈ ಒಂದು ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡ್ರೋನ್ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನಲ್ಲಿ ಈ ಯೂಸ್ ಮಾಡ್ತಿರೋವಂಥ ಡ್ರೋನು ಬೇರೆ ಒಂದು ಸೆಕ್ಟರ್ನಲ್ಲೂ ಯೂಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ್ಯಾವ ಸೆಕ್ಟರ್ಸ್ನ ಅಂತಂದರೆ, ದ ಥರ್ಡ್ ಐ ಇನ್ ದ ಸ್ಕೈ. ಮಿನಿಸ್ಟ್ರಿ ಹ್ಯಾವ್ ಬೀನ್ ಟೋಲ್ಡ್ ಟು ಎಕ್ಸ್ಪ್ಲಾಯ್ಟ್ ಡ್ರೋನ್ ಅಪ್ಲಿಕೇಶನ್ ಇನ್ ದೇರ್ ಡೊಮೈನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಡಿಫೆನ್ಸಲ್ಲಿ ಯೂಸ್ ಮಾಡ್ತಿರೋದನ್ನ ಅಗ್ರಿಕಲ್ಚರ್, ಮತ್ತು ಪಂಚಾಯತ್ ರಾಜ್, ಎನ್ವಿರಾನ್ಮೆಂಟ್, ಪವರ್, ರೋಡ್ ಟ್ರಾನ್ಸ್ಪೋರ್ಟೇಷನ್ಗೂ ಯೂಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅಗ್ರಿಕಲ್ಚರಿಂದ ಕ್ರಾಪು ಮತ್ತು ಸಾಯಿಲ್ ಹೆಲ್ತು ನ ಮಾನಿಟರ್ ಮಾಡ್ಬೋದು, ಮತ್ತು ಪಂಚಾಯತ್ ರಾಜ್ನಲ್ಲಿ ಲ್ಯಾಂಡ್ ರೆಕಾರ್ಡ್ನ ಮೇಂಟೈನ್ ಮಾಡೋದಕ್ಕೆ ಸ್ವಾಮಿತ್ವ ಅಂತ ಮಾಡ್ತಾ ಇದ್ದಾರಲ್ಲ, ಸೊ ಅದಕ್ಕೆ ಇದನ್ನು ಯೂಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಎನ್ವಿರಾನ್ಮೆಂಟಲ್ಲಿ ನೋಡೋದಾದರೆ ಕ್ಲೈಮೇಟ್ ಚೇಂಜ್ ಅನ್ನೋ ಟಾಪಿಕ್ ನಿಮಗೆ ಗೊತ್ತೇ ಇದೆ. ನಂತರ ಆ್ಯಂಟಿ ಪ್ರೋಚಿಂಗ್ ಆಪರೇಷನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಬೇಕು, ಮತ್ತು ವೈಲ್ಡ್ ಲೈಫ್ ಈ ವನ್ಯಜೀವಿನ ಮಾನಿಟರ್ ಮಾಡೋದಕ್ಕೋಸ್ಕರನೂ ಯೂಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಡ್ರೋನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಅನ್ಮ್ಯಾನಡ್ ಏರ್ಕ್ರಾಫ್ಟ್ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂದರೆ, ಈ ಮನುಷ್ಯ ಇಲ್ಲದೇ ಒಂದು ಏರ್ಕ್ರಾಫ್ಟ್ನ ಬಿಡೋ ಅಂಥದ್ದು, ಯೂಸ್ ಮಾಡೋವಂಥದ್ದನ್ನ ಅನ್ಮ್ಯಾನಡ್ ಏರ್ಕ್ರಾಫ್ಟ್ ಅಂತ ಹೇಳ್ತೀವಿ. ದೇರ್ ಆರ್ 3 ಸಬ್ಸೆಟ್ ಆಫ್ ಎ ಅನ್ಮ್ಯಾನಡ್ ಏರ್ಕ್ರಾಫ್ಟ್: ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್, ಆಟೋಮ್ಯಾಟಿಕ್ ಏರ್ಕ್ರಾಫ್ಟ್, ಮಾಡಲ್ ಏರ್ಕ್ರಾಫ್ಟ್. ಈ ಡ್ರೋನಲ್ಲಿ 3 ರೀತಿ ಇದೆ: ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಒಂದು, ಆಟೋನಮಸ್ ಏರ್ಕ್ರಾಫ್ಟ್ ಒಂದು, ಮಾಡಲ್ ಏರ್ಕ್ರಾಫ್ಟ್ ಒಂದು. ಸೊ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ನಲ್ಲಿ ನಾವು ನೋಡೋಣ 5 ರೀತಿ ಇದೆ, ಡಿವೈಡೆಡ್ ಇಂಟು 5 ಕ್ಯಾಟಗರಿ: ನ್ಯಾನೋ, ಮೈಕ್ರೋ, ಸ್ಮಾಲ್, ಮೀಡಿಯಂ, ಲಾರ್ಜ್. ನ್ಯಾನೋ ಅಂತಂದ್ರೆ ಏನೂ ಇಲ್ಲ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 250 ಗ್ರಾಮ್ ಕಡಿಮೆ ಇದ್ದರೆ ಅದು ನ್ಯಾನೋ ಅಂತ ಹೇಳ್ತೀವಿ, ಅಥವಾ 250 ಗ್ರಾಮ್ಗಿಂತ ಹೆಚ್ಚಿದ್ದು 2 ಕೆಜಿಯಿಂದ ಕಡಿಮೆ ಇದ್ದರೆ ಮೈಕ್ರೋ ಅಂತೀವಿ, 2 ಕೆಜಿಗಿಂತ ಜಾಸ್ತಿ 25ಗಿಂತ ಕಡಿಮೆ ಇದ್ದರೆ ಸ್ಮಾಲ್ ಅಂತ ಹೇಳ್ತೀವಿ, 25 ಕೆಜಿಗಿಂತ ಜಾಸ್ತಿ ಮತ್ತು 150 ಕೆಜಿಗಿಂತ ಕಡಿಮೆ ಇದ್ದರೆ ಮೀಡಿಯಂ ಡ್ರೋನ್ ಅಂತ ಹೇಳ್ತೀವಿ, ಗ್ರೇಟರ್ ದ್ಯಾನ್ 150 ಕೆಜಿ ಇದ್ದರೆ ಅದನ್ನು ಲಾರ್ಜ್ ಡ್ರೋನ್ ಅಂತ ಹೇಳ್ತೀವಿ. ಸೊ ಡ್ರಾಫ್ಟ್ ಡ್ರೋನ್ ರೂಲ್ಸ್ನ ನಾವು ನೋಡೋದಾದರೆ, ಅಬಾಲಿಷ್ ದ ನೀಡ್ ಫಾರ್ ವೇರಿಯಸ್ ಅಪ್ರೂವಲ್. ಮುಂಚೆ ಏನಾಗಿತ್ತು ಅಂದರೆ ಅಬಾಲಿಷ್ ದ ನೀಡ್ ಫಾರ್ ವೇರಿಯಸ್ ಅಪ್ರೂವಲ್ ಆಗಿತ್ತು. ನಂತರ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್, ಇಟ್ ಈಸ್ ಎ ಪ್ಲಾಟ್ಫಾರ್ಮ್, ಗ್ರೀನ್, ಯೆಲ್ಲೋ ಆ್ಯಂಡ್ ರೆಡ್ ಝೋನ್ನ ನೋಡೋದಕ್ಕೂ ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ. ರೆಡ್ಯೂಸ್ ಏರ್ಪೋರ್ಟ್ ಪರ್ಮೀಟರ್ಸ್, ಹೌದು, 45 ಕಿಲೋಮೀಟರಿಂದ 12 ಕಿಲೋಮೀಟರ್ನಲ್ಲಿ ವ್ಯಾಪ್ತಿಯಲ್ಲಿರುವಂಥ ಏರ್ಪೋರ್ಟ್ಗೆ ಇದು ಹಾರಾಟ ಮಾಡಬಾರ್ದು ಅಂತ ರೂಲ್ಸ್ ಇದೆ ಇದ್ರದ್ದು. ದ ರೂಲ್ ಸ್ಟೇಟ್ ದಟ್ ನೋ ಫ್ಲೈಟ್ ಪರ್ಮಿಷನ್ ವುಡ್ ಬಿ ರಿಕ್ವೈರ್ಡ್ ಟು ಫ್ಲೈ ಅಪ್ ಟು
400 feet in a green zone and up to 200 feet in the area between 8 and 12 kilometers from airport parameter. ನಾವು ಏರ್ಪೋರ್ಟ್ ನ ಪ್ಯಾರಾಮೀಟರ್ ತಗೊಂಡ್ರೆ 8-12 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ಡ್ರೋನ್ ಆರಿಸಬಾರ್ದು ಅಂತ ಇತ್ತು. ಬಟ್ ಈ ರೂಲ್ಸ್ ಪ್ರಕಾರ ಏನಾಗಿದೆ ಅಂತಂದ್ರೆ ಪರ್ಮಿಟ್ ಮಾಡಿದೆ, ನೋ ಫ್ಲೈಟ್ ಪರ್ಮಿಷನ್ ಈಗ ತಗೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ಪೈಲಟ್ ಲೈಸೆನ್ಸ್, ನೋ ಪೈಲಟ್ ಲೈಸೆನ್ಸ್ ವುಡ್ ಬಿ ನೀಡೆಡ್ ಫಾರ್ ಮೈಕ್ರೋ ಡ್ರೋನ್. ಮೈಕ್ರೋ ಡ್ರೋನ್ಗೆ ಯಾವುದೇ ಪೈಲಟ್ ಲೈಸೆನ್ಸ್ ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ಫಾರ್ ನಾನ್ ಕಮರ್ಷಿಯಲ್ ಯೂಸ್, ಮತ್ತೆ ಕಮರ್ಷಿಯಲ್ ಯೂಸ್ ಇಲ್ಲದೆ ಇದ್ರೆ ಅದಕ್ಕೂ ಯಾವುದೇ ಪೈಲಟ್ ಲೈಸೆನ್ಸ್ ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನ್ಯಾನೋ ಡ್ರೋನ್ ಅಂಡ್ ಫಾರ್ R&D ಆರ್ಗನೈಸೇಷನ್. ನ್ಯಾನೋ ಡ್ರೋನ್ ಯಾವುದಕ್ಕೆ ಅಂತಂದ್ರೆ R&D ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿರೋ ನ್ಯಾನೋ ಡ್ರೋನ್ಗೂ ಕೂಡ ಯಾವುದೇ ಪೈಲಟ್ ಲೈಸೆನ್ಸ್ ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಡ್ರಾಫ್ಟ್ ಅಲ್ಲಿ. ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ಫಸ್ಟ್ ಓಪನ್ ರಾಕ್ ಮ್ಯೂಸಿಯಂ ಇನಾಗ್ರೇಟೆಡ್. ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನಾಗ್ರೇಟೆಡ್ ಇಂಡಿಯಾಸ್ ಫಸ್ಟ್ ಓಪನ್ ರಾಕ್ ಮ್ಯೂಸಿಯಂ ಡಿಸ್ಪ್ಲೇಯಿಂಗ್ ಡಿಫರೆಂಟ್ ಟೈಪ್ ಆಫ್ ರಾಕ್ ಗ್ಯಾದರ್ಡ್ ಫ್ರಮ್ ಡಿಫರೆಂಟ್ ಸ್ಟೇಟ್. ಹೌದು ಸ್ನೇಹಿತರೆ, ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನಾಗ್ರೇಟ್ ಮಾಡಿದೆ ಏನಂತಂತಂದರೆ, ಈ ದೇಶಾದ್ಯಂತ ಇರುವಂಥ ಹಳೆಯ ರಾಕ್ಸ್ಗಳನ್ನ ಒಂದು ಕಡೆ ಕಲೆಕ್ಟ್ ಮಾಡಿ ಒಂದು ಮ್ಯೂಸಿಯಂನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ ರಾಕ್ ಅಂದರೆ ranging from 3.3 billion year to around 55 million year on the campus of ಯಾವ ಕ್ಯಾಂಪಸ್ ಅಲ್ಲಿ ಇಡಬೇಕು. ಇವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ರಾಕ್ ಎಷ್ಟು ಹಳೇದಿರಬೇಕು ಅಂತಂದ್ರೆ ಅರೌಂಡ್ 3.3 ಬಿಲಿಯನ್ ಇಯರ್ ಎಗೋ ಹಳೆ ಇರುವಂತ ರಾಕ್ನ ನಾವು ಕ್ಯಾಂಪಸ್ ಅಲ್ಲಿ ಪ್ರಿಸರ್ವ್ ಮಾಡಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಎಲ್ಲಿ ಅಂತಂದ್ರೆ CSIR ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಹೈದರಾಬಾದಲ್ಲಿ. ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತಂದರೆ ಹೈದರಾಬಾದಲ್ಲಿದೆ. ಸೊ ಹೈದರಾಬಾದಲ್ಲಿ ಇರುವಂಥ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಇದನ್ನು ಈ ಥರ ಹಳೆಯ ರಾಕ್ಸ್ಗಳನ್ನ ಪ್ರಿಸರ್ವ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೀ ಪಾಯಿಂಟ್ಸ್ ನೋಡೋಣ. ಅಬೌಟ್ 46 ರಾಕ್ ಆಫ್ ಡಿಫ್ರೆಂಟ್ ಸೈಜ್ ಹ್ಯಾವ್ ಬೀನ್ ಡಿಸ್ಪ್ಲೇಡ್ ಇನ್ ಎ ಗಾರ್ಡನ್. 46 ರೀತಿಯ ಹಳೆಯ ರಾಕ್ಸ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಕನಾಮಿಕ್ ಅಂಡ್ ಸೈಂಟಿಫಿಕ್ ಇಂಪಾರ್ಟೆನ್ಸ್ ಆಫ್ ಸಮ್ ಆಫ್ ದೆಮ್ ಲೊಕೇಟೆಡ್ ಇನ್ ಎ ಡೀಪ್ 175 ಕಿಲೋಮೀಟರ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ಅರ್ತ್ನ ಸರ್ಫೇಸ್ಗಿಂತ ಒಳಗಡೆ ಇದನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದ ರಾಕ್ ಆರ್ ಫ್ರಮ್ ಒಡಿಸ್ಸಾ, ತಮಿಳ್ನಾಡು, ಉತ್ತರಾಖಂಡ್, ಜಾರ್ಖಂಡ್, ಜಮ್ಮು ಅಂಡ್ ಕಾಶ್ಮೀರ ಅಂದದ್ರು. ಯಾವ್ಯಾವ ಕಡೆಯಿಂದ ರಾಕ್ನ ತೊಗೊಂಡಿದ್ದಾರೆ ಅಂದರೆ ಒಡಿಸ್ಸಾ, ತಮಿಳ್ನಾಡು, ಉತ್ತರಾಖಂಡ್, ಜಾರ್ಖಂಡ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ ಮತ್ತು ಬೇರೆ ಪ್ರಾಂತ್ಯಗಳಿಂದ ತೊಗೊಂಡು ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ CSIR ಮತ್ತು NGRI ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಸ್ ಎ ಜಿಯೋ ಸೈಂಟಿಫಿಕ್ ರಿಸರ್ಚ್ ಆರ್ಗನೈಸೇಷನ್. ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ 1961 ಇದು ಎಸ್ಟಾಬ್ಲಿಷ್ ಆಯಿತು. ಅಂಡರ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂಡರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದೆ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚು ಲಾರ್ಜೆಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿದೆ ನಮ್ಮ ಇಂಡಿಯಾದ. ಲಾರ್ಜೆಸ್ಟ್ ತುಂಬ ದೊಡ್ಡ ಸಂಶೋಧನಾ ಕೇಂದ್ರ ಆಗಿದೆ ಯಾವುದು, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. CSIR ಹ್ಯಾಸ್ ಎ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಅಂಡ್ ಹ್ಯಾಸ್ ಎ ಡೈನಾಮಿಕ್ ನೆಟ್ವರ್ಕ್. CSIR ನೆಟ್ವರ್ಕ್ನ ನಾವು ನೋಡೋದಾದರೆ 38 ನ್ಯಾಷನಲ್ ಲ್ಯಾಬೊರೇಟ್ರಿ, 38 ನ್ಯಾಷನಲ್ ಲ್ಯಾಬೊರೇಟ್ರಿ ಇದ್ರೆ, 39 ಔಟ್ರೀಚ್ ಸೆಂಟರ್ಸ್ ಇದೆ, 3 ಇನೋವೇಷನ್ ಕಾಂಪ್ಲೆಕ್ಸಸ್ ಇದೆ ಮತ್ತು 5 ಯೂನಿಟ್ಸ್ಗಳಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಎಸ್ಟಾಬ್ಲಿಷ್ಡ್ ಆಯಿತು ಅಂದರೆ ಸೆಪ್ಟೆಂಬರ್ 1942 ಈ CSIR ಎಸ್ಟಾಬ್ಲಿಷ್ ಆಗಿದೆ. ಎಲ್ಲಿದೆ ಅಂತಂದರೆ ನ್ಯೂ ದೆಹಲಿನಲ್ಲಿ ಇದೆ ಇದು. CSIR ಫೌಂಡೆಡ್ ಬೈ ದ ಮಿನಿಸ್ಟ್ರಿ ಆಫ್ ಸೈನ್ಸ್. CSIR ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಫಂಡೆಡ್ ಆಗುತ್ತೆ ಮತ್ತು ಇದು ಆಟೋನಮಸ್ ಬಾಡಿ ಆಗಿದೆ. ಯಾವ ಒಂದು ಆ್ಯಕ್ಟ್ ಅಡಿನಲ್ಲಿ ಅಂದರೆ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860. ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ನ್ಯೂ ಬ್ರಿಡ್ಜ್ ಟು ಕನೆಕ್ಟ್ ಇಂಡಿಯಾ, ನೇಪಾಳ್ ಟು ಕಮ್ ಅಪ್ ಟು ದಾರುಚುಲಾ ಅನ್ನೋದು ಒಂದು ಪ್ಲೇಸ್ ಆಗಿದೆ. ಕಂಟೆಕ್ಸ್ಟ್ ನೋಡೋದಾದರೆ ದ ಕ್ಯಾಬಿನೆಟ್ ಹ್ಯಾಸ್ ಕ್ಲಿಯರ್ಡ್ ಎ ಪ್ಲ್ಯಾನ್ ಟು ಬಿಲ್ಡ್ ಎ ನ್ಯೂ ಬ್ರಿಡ್ಜ್ ಕನೆಕ್ಟಿಂಗ್ ಇಂಡಿಯಾ ಆ್ಯಂಡ್ ನೇಪಾಳ್. ಇಂಡಿಯಾ ಮತ್ತು ನೇಪಾಳ್ ನಡುವೆ ಒಂದು ಬ್ರಿಡ್ಜ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಪ್ಲ್ಯಾನ್ ಮಾಡಿದೆ ಕ್ಲಿಯರ್ ಆಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೀ ಪಾಯಿಂಟ್ಸ್ನ ನೋಡೋದಾದರೆ, ಟೂ ಕಂಟ್ರಿ ಆರ್ ಸೆಟ್ ಟು ಸೈನ್ ಎ ಮೆಮೋರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರಿಗಾರ್ಡಿಂಗ್ ದ ಬ್ರಿಡ್ಜ್. ಎರಡು ಕಂಟ್ರಿಗಳು ಕೂಡ MOU ಮಾಡಿಕೊಂಡಿದೆ ಟು ಬಿಲ್ಟ್ ಓವರ್ ಎ ಮಹಾಕಾಲಿ. ಬ್ರಿಡ್ಜ್ನ ಯಾವ ರಿವರ್ ಮೇಲೆ ಕಟ್ಟಬೇಕು ಅಂತ ಹೇಳಿದ್ದಾರೆ, ಮಹಾಕಾಲಿ ರಿವರ್ ಮೇಲೆ. ಮತ್ತು ಲಿಂಕ್ ದರುಚಿಲಾ ಇನ್ ಉತ್ತರಾಖಂಡ್ ವಿತ್ ನೇಪಾಳ್ಸ್ ದರುಚಿಲಾ.
ಉತ್ತರಾಖಂಡದಲ್ಲಿ ಈ ದರುಚಿಲಾ ಅನ್ನೋ ಒಂದು ಜಾಗ ಬರುತ್ತೆ ಸ್ನೇಹಿತರೆ, ಮತ್ತೆ ನೇಪಾಳ್ನಲ್ಲೂ ಕೂಡ ಈ ದರುಚಿಲಾ ಅನ್ನೋ ಜಾಗ ಬರುತ್ತೆ. ಸೊ ಅಲ್ಲಿ ಮಹಾಕಾಳಿ ರಿವರ್ ಕಂಡು ಬರುತ್ತೆ. ಸಿಗ್ನಿಫಿಕೆನ್ಸ್ ನಾವು ನೋಡೋದಾದ್ರೆ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಕಂಟ್ರಿ ವಿಲ್ ಫರ್ದರ್ ಇಂಪ್ರೂವ್, ನಮ್ಮ ಎರಡು ದೇಶಗಳ ನಡುವಿನ ಸಂಬಂಧ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಏನು ಉಪಯೋಗ ಇಂಡಿಯಾಗೆ ಅಂತ ಅಂದ್ರೆ, ನಮ್ಮ ಎರಡು ದೇಶಗಳ ನಡುವಿನ ಸಂಬಂಧ ಇಂಪ್ರೂವ್ ಆಗುತ್ತೆ. ಕ್ಲೋಸರ್ ನೈಬರ್, ನಮ್ಮ ದೇಶಕ್ಕೆ ತುಂಬ ಹತ್ತಿರದಲ್ಲಿ ಇರುವಂಥದ್ದು ನೇಪಾಳ ಆಗಿದೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಒಂದು ಸ್ನೇಹ ಸೌಹಾರ್ದನ ಉಳಿಸ್ಕೊಂಡಿದ್ದೀವಿ. ಯಾಕೆ ಅಂತಂದರೆ, ತಲಾಂತರಾಂತರದಿಂದ ನಮ್ಮ ಸಂಸ್ಕೃತಿನಲ್ಲಿ ಮತ್ತು ನಮ್ಮ ಹಿರಿಯರು ಈ ಎರಡು ಕಂಟ್ರಿಗಳಿಂದ ತಮ್ಮ ಒಂದು ಕಲ್ಚರ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬೋತ್ ಇಂಡಿಯಾ ಆ್ಯಂಡ್ ನೇಪಾಳ್ ಹ್ಯಾವ್ ಬೀನ್ ವರ್ಕಿಂಗ್ ಟುಗೆದರ್ ಆನ್ ಎ ಡಿಫರೆಂಟ್ ರೀಜನ್ ಫೋರಮ್. ಇಂಡಿಯಾ ಮತ್ತು ನೇಪಾಳ್ ಕೂಡಿ ಬೇರೆ ಬೇರೆ ರೀಜನಲ್ ಫೋರಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ಇದು ಉಪಯೋಗ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಬ್ರಿಡ್ಜ್ನ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾವು ಬ್ಯಾಕ್ಗ್ರೌಂಡ್ನ ನೋಡೋದಾದರೆ, ಕಾಲಪಾನ್ ಈಸ್ ಅ ವ್ಯಾಲಿ ದಟ್ ಈಸ್ ಅಡ್ಮಿನಿಸ್ಟರ್ಡ್ ಬೈ ದ ಇಂಡಿಯಾ ಆಸ್ ಎ ಪಾರ್ಟ್ ಆಫ್ ಪಿಟ್ಟೋಘರಾ ಡಿಸ್ಟಿಕ್ ಆಫ್ ಉತ್ತರಾಖಂಡ್. ಉತ್ತರಾಖಂಡ್ನ ಪಿಟ್ಟೋಘರಾ ಡಿಸ್ಟಿಕ್ನಲ್ಲಿ ಈ ಕಾಲಪಾನಿ ವ್ಯಾಲಿ ಸಿಗುತ್ತೆ. ಇದನ್ನು ಇಂಡಿಯಾ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದೆ. ಇಟ್ ಈಸ್ ಸಿಚುಯೇಟೆಡ್ ಇನ್ ದ ಕೈಲಾಸ ಮಾನಸರೋವರ್ ರೂಟ್. ಇದು ಕೈಲಾಸ ಮಾನಸರೋವರ್ ರೂಟಲ್ಲಿ ಕಂಡು ಬರುತ್ತೆ. ಕಾಲಪಾನಿ ಅನ್ನೋ ವ್ಯಾಲಿ ಕೈಲಾಸ ಮಾನಸರೋವರ್ ರೂಟಲ್ಲಿ ಕಂಡು ಬರುತ್ತೆ. ಮತ್ತು ಈ ಕಾಲಪಾನಿ ರೀಜನಲ್ಲಿ ಕಾಳಿ ರಿವರ್ ಕಂಡು ಬರುತ್ತೆ. ಈ ಕಾಳಿ ರಿವರ್ದು ಏನಪ್ಪ ಅಂತಂದರೆ, ಇಂಡಿಯಾ ಮತ್ತು ನೇಪಾಳನ್ನ ಒಗ್ಗೂಡಿಸ್ತಾ ಇದೆ. ಇದು ನಾವು ಹಿಸ್ಟ್ರಿನ ನೋಡೋದಾದರೆ, ಟ್ರೀಟಿ ಆಫ್ ಸಂಗೋಲಿ ಸೈನ್ಡ್ ಬೈ ದ ಕಿಂಗ್ಡಮ್ ಆಫ್ ನೇಪಾಳ್ ಅಂಡ್ ದ ಬ್ರಿಟಿಷ್ ಇಂಡಿಯಾ. ಈ ಬ್ರಿಟಿಷ್ ಮತ್ತು ಈ ನೇಪಾಳ್ ನಡುವೆ ಒಂದು ಯುದ್ಧ ನಡೀತು ಸ್ನೇಹಿತರೆ. ಆಗ ಒಂದು ಟ್ರೀಟಿ ಆಯಿತು, ಟ್ರೀಟಿ ಆಫ್ ಸಂಗೋಲಿ. 1860 ಈ ಒಂದು ಟ್ರೀಟಿ ಆಯಿತು. ಆವಾಗ ಅದರಲ್ಲಿ ಏನು ಮೆನ್ಷನ್ ಆಗಿತ್ತು ಅಂತಂದರೆ, ಕಾಳಿ ರಿವರ್ ಆ್ಯಸ್ ಎ ನೇಪಾಳ್ಸ್ ವೆಸ್ಟರ್ನ್ ಬೌಂಡ್ರಿ ವಿತ್ ಇಂಡಿಯಾ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಆಗಿದೆ. ಸೊ ಕಾಳಿ ರಿವರ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಕಾಳಿ ರಿವರ್ನ ಶಾರದಾ ರಿವರ್ ಅಥವಾ ಕಾಳಿ ಗಂಗಾ ಅಂತಲೂ ಕರೀತಾರೆ. ಉತ್ತರಾಖಂಡಲ್ಲಿ ಶಾರದಾ ರಿವರ್ ಹಾಗೆ ಕಾಳಿ ಗಂಗಾ ಅಂತಲೂ ಇದನ್ನು ಕರೀತಾರೆ. ಇದು ಇಟ್ ಜಾಯಿನ್ ಘಾಗರ್ ರಿವರ್ ಇನ್ ಉತ್ತರ್ ಪ್ರದೇಶ್. ಉತ್ತರ್ ಪ್ರದೇಶ್ ಘಾಗ್ರಾ ರಿವರ್ ಜೊತೆ ಇದು ಸೇರ್ಕೊಳ್ಳುತ್ತೆ. ಇಸ್ ಎ ಟ್ರಿಬ್ಯೂಟರಿ ಆಫ್ ಗಂಗಾ. ಘಾಗ್ರಾ ರಿವರ್ ಟ್ರಿಬ್ಯೂಟರಿ ಆಫ್ ಗಂಗಾ ಆಗಿದೆ. ರಿವರ್ ಪ್ರಾಜೆಕ್ಟ್ ತಂಕುಪುರ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್, ರಿವರ್ ಪ್ರಾಜೆಕ್ಟು ತಂಕುಪುರ್ ಹೈಡ್ರೋ ಎಲೆಕ್ಟ್ರಿಸಿಟಿ ರಿವರ್ ಪ್ರಾಜೆಕ್ಟ್ ಮತ್ತು ಶಾರದಾ ಬೆರೇಜ್ ಇವೆರಡೂ ಕೂಡ ರಿವರ್ ಪ್ರಾಜೆಕ್ಟ್ ಆಗಿದೆ. ಸೊ ನಾವು ಕಾಳಿ ರಿವರ್ನ ತಿಳ್ಕೊಂಡ್ವಿ, ಕಾಲಪಾನಿ ವಿಷಯನ ತಿಳ್ಕೊಂಡ್ವಿ. ಸೊ ಇದು ಏನು ಮಾಡ್ತಿದೆ ಅಂತ ಅಂದರೆ, ಇವೆರಡು ಸಿಗ್ನಿಫಿಕೆನ್ಸ್ ಆಗಿರೋದ್ರಿಂದ ನ್ಯೂ ಬ್ರಿಡ್ಜ್ ಟು ಕನೆಕ್ಟ್ ಇಂಡಿಯಾ ನೇಪಾಳ್ ಟು ಕಮ್ ಅಪಿನಿಯನ್ ದೌರಚಲ್ ಅಂತ ಇಲ್ಲಿ ಹೇಳಬಹುದು. ಈ ಆರ್ಟಿಕಲ್ ಇದನ್ನು ಮೆನ್ಷನ್ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ನ ನಾವು ನೋಡೋದಾದರೆ, ಮೇಡ್ ಇನ್ ಇಂಡಿಯಾ ಟೆಸ್ಟ್ ಕಿಟ್ ಟು ಡಿಟೆಕ್ಟ್ ಓಮಿಯೋಕ್ರಾನ್ ಗೆಟ್ ICMR ನೋಡ್. ಕಂಟೆಕ್ಸ್ ನಾವು ನೋಡೋದಾದರೆ, MD ಟು ಐಡೆಂಟಿಫೈ ದ ಓಮಿಯೋಕ್ರಾನ್ ವೇರಿಯಂಟ್ ಆಫ್ COVID-19 ಇನ್ ಎ ಸ್ಯಾಂಪಲ್ ಟೇಕನ್ ಫ್ರಮ್ ದ ನೋಸ್ ಅಂಡ್ ದ ಥ್ರೋಟ್ ವಾಸ್ ಅಪ್ರೂವ್ಡ್ ಬೈ ದ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನು ಮಾಡ್ತಿದೆ ಅಂತಂದರೆ, ಈ ಟಾಟಾ MD ಅವ್ರದ್ದು ಇನ್ನೋವೇಟ್ ಮಾಡಿರುವಂಥ ಓಮಿಯೋಕ್ರಾನ್ ವೆರೈಟಿ ಟೆಸ್ಟ್ ಮಾಡೋ ಕಿಟ್ ಇದೆಯಲ್ಲ, ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ ಅಂತ ಇಲ್ಲಿ ಹೇಳಬಹುದು. ಅಪಾರ್ಟ್ ಫ್ರಮ್ ದ ಐಡೆಂಟಿಫೈಯಿಂಗ್ ಓಮಿಯೋಕ್ರಾನ್ ವೇರಿಯಂಟ್, ದ ಕಿಟ್ ಕ್ಯಾನ್ ಆಲ್ಸೋ ಡಿಟೆಕ್ಟ್ ಸರ್ಕ್ಯುಲೇಟಿಂಗ್ SARS-CoV-2 ವೇರಿಯಂಟ್. ಈ ಕಿಟ್ ಏನು ಮಾಡುತ್ತೆ ಅಂತಂದರೆ, ಓಮಿಯೋಕ್ರಾನ್ನ ಡಿಟೆಕ್ಟ್ ಮಾಡೋದ್ರ ಜೊತೆಗೆ ಬೇರೆ ರೀತಿಯ ಸಾರ್ಕ್ ವೆರೈಟಿಯನ್ನು ಕೂಡ ಕಂಡುಹಿಡಿಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಕಿಟ್ ಡೆವಲಪ್ಡ್ ಬೈ ದ ಥೀಮ್ ಹೆಡ್ಡೆಡ್ ಬೈ ದ ಬೆಂಗಳೂರು ಬೇಸ್ಡ್ ಡಾಕ್ಟರ್ ವಿ ರವಿ, ಫಾರ್ಮರ್ ಹೆಡ್ ಆಫ್ ಎ ನ್ಯೂರೋವೈರಾಲಜಿ ನಿಮಾನ್ಸ್ ಅಂಡ್ ಕರೆಂಟ್ಲಿ ಹೆಡ್ ಆಫ್ ದ R&D. ಈ ಡಾಕ್ಟರ್ ರವಿ ಇದಾರಲ್ಲ, ಅವರು ಫಾರ್ಮರ್ ಹೆಡ್ ಆಗಿದ್ದಾರೆ ನ್ಯೂರಾಲಜಿಗೆ ನಿಮಾನ್ಸ್ಗೆ, ಅಂಡ್ ಕರೆಂಟ್ಲಿ ಹೆಡ್ ಆಫ್ R&Dಗೆ ಅವರು ಹೆಡ್ ಆಗಿದ್ದಾರೆ. ದೆನ್ ಟಾಟಾ MD ಈಸ್ ಲೀಸ್ಟೆಡ್ ಆನ್ ದ ICMR ವೆಬ್ಸೈಟ್. ಈ ICMR ವೆಬ್ಸೈಟ್ನಲ್ಲಿ ಇದಕ್ಕೆ ಕಂಡಿತು. ಸೊ ಇದನ್ನು ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಓಮಿಯೋಶ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. RT-PCR ಕಿಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಟಾಟಾ ಮೆಡಿಕಲ್ ಆ್ಯಂಡ್ ಡಯಾಗ್ನೋಸ್ಟಿಕ್ಕಿಂದ ಇದು RT-PCR ಕಿಟ್ಟು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಓಮಿಯೋಶೋರ್ ಅನ್ನೋದು ಇದರ ಹೆಸರಾಗಿದೆ ಸ್ನೇಹಿತರೆ. ಇಟ್ ಈಸ್ ದ ಫಸ್ಟ್ ಟೆಸ್ಟ್ ಟು ಯೂಸ್ ಎ ಕಾಂಬಿನೇಷನ್ ಆಫ್ 2S ಜೀನ್ ವೈರಲ್ ಟಾರ್ಗೆಟ್ ಟು ಐಡೆಂಟಿಫೈ ಓಮಿಯೋಕಾರ್ನ್. ಓಮಿಯೋಕಾರ್ನ ಡಿಟೆಕ್ಟ್ ಮಾಡೋದಕ್ಕೆ ಇದು ಮೊದಲನೆಯದ ಟೆಸ್ಟ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಸೆಕೆಂಡ್ ಲಾರ್ಜೆಸ್ಟ್ ಈಸ್ ಬೇಸ್ಡ್ ಆನ್ ಎ CGM ಮ್ಯೂಟೇಷನ್ ಆಂಪ್ಲಿಫಿಕೇಷನ್. ಸೆಕೆಂಡ್ ಟಾರ್ಗೆಟ್ ಆಗಿದೆ ಇದು. ದ ಓಮಿಯೋಕ್ರಾನ್ ವೇರಿಯಂಟ್ ಅಂಡರ್ ವೆಂಟ್ ಅ ಸೆವರಲ್ ಮ್ಯೂಟೇಷನ್ ಇನ್ ದ S ಜೀನ್. ಸೊ S ಜೀನ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಆರ್ಟಿಕಲಲ್ಲಿ ನಾವು ನೋಡೋದಾದರೆ ICMR ಬಗ್ಗೆ ತಿಳ್ಕೊಳ್ಳೋಣ. ICMR ಏನು ಅಂತಂದರೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ. ಇದೊಂದು ಅಪೆಕ್ಸ್ ಬಾಡಿ ಆಗಿದೆ.
ಇದೇನು ಮಾಡ್ತೆ ಅಂದರೆ ಫಾರ್ಮುಲೇಷನ್ ಕೋಆರ್ಡಿನೇಷನ್ ಆ್ಯಂಡ್ ಪ್ರಮೋಷನ್ ಆಫ್ ಬಯೋಮೆಡಿಕಲ್ ರಿಸರ್ಚ್. ಬಯೋಮೆಡಿಕಲ್ ರಿಸರ್ಚ್ನ ಫಾರ್ಮುಲೇಟ್ ಕೋಆರ್ಡಿನೇಟ್ ಮತ್ತು ಪ್ರಮೋಟ್ ಮಾಡುತ್ತೆ. ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದರೆ 1949, ಫೌಂಡೆಡ್ ಆನ್ 1911. ಹೇಗೆ ಅಂತಂತಂದರೆ ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಂತ ಹೇಳಿ ಇದು 1911 ಫಂಡ್ ಆಯಿತು, ಫೌಂಡೆಡ್ ಆಯಿತು. ನಂತರ ಇದನ್ನು ಹೆಸರನ್ನ ಚೇಂಜ್ ಮಾಡಿ ICMR ಅಂತ ಮಾಡಿದ್ರು. ಯಾವಾಗ 1949 ಇದರ ಹೆಸರನ್ನ ಚೇಂಜ್ ಮಾಡಿದ್ರು. ಮುಂಚೆ ಏನಂತ ಇತ್ತು ಇದರ ಹೆಸರು? ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಂತ ಇತ್ತು. ಇಟ್ ಈಸ್ ಫಂಡೆಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಥ್ರೂ ದ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರಲ್ಲಿ ಇದು ಬರುತ್ತೆ. ಯಾರಿಂದ ಫಂಡ್ ಆಗುತ್ತೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಇದು ಫಂಡ್ ಆಗುತ್ತೆ. ಯಾವ ಡಿಪಾರ್ಟ್ಮೆಂಟ್ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 5 ಹಿಂದು ಆರ್ಟಿಕಲ್ನ ಅನಾಲಿಸಿಸ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಡೇ ಹಿಂದು ಆರ್ಟಿಕಲ್ಸ್ನ ಅನಾಲಿಸಿಸ್ ಮಾಡೋಣ. ಹೆಚ್ಚಿನ ಮಾಹಿತಿಗಾಗಿ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ನಮಸ್ತೆ.